ಹಾಯ್ ಫ್ರೆಂಡ್ಸ್, ಅತ್ಯಂತ ಪವಿತ್ರ ಮಾಸ ಅಂದರೆ ಶ್ರಾವಣ ಮಾಸ. ತಪ್ಪಾಗಿಯೂ ಈ ತರಹದ ಕೆಲಸ ಮಾಡಬೇಡಿ. ಏನು ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಹೊತ್ತಿ. ಶ್ರಾವಣ ಮಾಸನ ಹಿಂದೂಗಳು ಪವಿತ್ರ ಮಾಸ ಎಂದು ಭಾವಿಸ್ತಾರೆ. ಈ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರದಂದು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸಬೇಕು. ಲಕ್ಷ್ಮೀ ದೇವಿಯ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವರನ್ನು ಇನ್ನೂ ಶ್ರೀಮಂತರಾಗಿ ಮಾಡ್ತಾಳೆ. ಲಕ್ಷ್ಮೀ ದೇವಿಯ ಅನುಗ್ರಹ ಇಲ್ಲದವರು ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಎಷ್ಟು ದುಡಿದರೂ ಅವರ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ. ಹಾಗೆ ಅವರಿಗೆ ಮನಸ್ಸಿನಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ. ಅದಕ್ಕೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ. ಆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗಾದರೆ ಈ ಶ್ರಾವಣ ಮಾಸದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ. ಆ ತಪ್ಪೇನಂದರೆ, ಆ್ಯಕ್ಚುಲಿ ಈ ಶ್ರಾವಣ ಮಾಸದಲ್ಲಿ ಮನೆ ಬಾಗಿಲಿನ ಹೊಸಲಿನ ಮೇಲೆ ಕೂರೋದು, ಅದರ ಮೇಲೆ ಕಾಲಿನಿಂದ ನಿಂತ್ಕೊಳ್ಳೋದು ಈ ಥರ ಎಲ್ಲ ಮಾಡಬಾರ್ದು. ಈ ಥರ ಮಾಡಿದ್ರೆ ಮನೆಗೆ ದರಿದ್ರ ತುಂಬುತ್ತೆ. ಹಾಗೆ ಹೊಸಲನ್ನು ನಾವು ಲಕ್ಷ್ಮೀ ದೇವಿ ಅಂತ ಪೂಜಿಸಬೇಕು. ಹೇಳಬೇಕು ಅಂದರೆ ಆ ಹೊಸಲೇ ಲಕ್ಷ್ಮೀ ದೇವಿನೇ ಅಂತ ಹೇಳ್ತಾರೆ. ಆ ಹೊಸಲಿಗೆ ಅರಿಶಿನ ಬಳಿದು ಕುಂಕುಮ ಇಡಬೇಕು. ಇದೇ ಥರ ಪೊರಕೆಯನ್ನು ಕಾಲಿನಿಂದ ಒದೆಯಬಾರ್ದು. ಆಗಿನ ಕಾಲದಲ್ಲಿ ಒಳ್ಕಲ್ಲು ಅನ್ನೋದು ಅತಿ ಹೆಚ್ಚು ಬಳಸ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಜಾಸ್ತಿ ಯಾರ ಮನೆಯಲ್ಲೂ ಇರೋಲ್ಲ, ಎಲ್ಲ ಅಪರೂಪದ ಮನೆಗಳಲ್ಲಿ ಇರುತ್ತೆ. ಆ ಒಳ್ಕಲ್ಲಿನ ಮೇಲೆ ಕೂರಬಾರ್ದು, ಹಾಗೆ ಕಾಲಿನಿಂದ ಒದೆಯಬಾರ್ದು. ಹೀಗೆ ಮಾಡಿದ್ರೆ ನಿಮ್ಮ ಮನೆಗೆ ದರಿದ್ರ ಫಿಕ್ಸ್. ಹಾಗೆ ಹೊರಗಿನಿಂದ ಬಂದು ಮನೆಯೊಳಗೆ ಹೋಗುವಾಗ ಕಾಲು ತೊಳ್ಕೊಂಡು ಹೋಗಬೇಕು. ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಮಂಗಳವಾರ, ಗುರುವಾರ, ಶುಕ್ರವಾರಗಳಲ್ಲಿ ದೀಪ ಅಂಟಿಸಬೇಕು. ಮುಖ್ಯವಾಗಿ ಶುಕ್ರವಾರದ ದಿನ ಸಂಜೆ 5:45 6:45 ದೀಪ ಬೆಳಗೋಬೇಕು. ಇದನ್ನ ಜ್ಯೋತಿ ಲಕ್ಷ್ಮಿ ಅಂತ ಕರೀತಾರೆ. ಈ ಥರ ಯಾರ ಮನೆಯಲ್ಲಿ ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹಿಸುತ್ತಾಳೆ. ಅದೇ ವಿಧವಾಗಿ ಸಂಜೆ ವೇಳೆಯಲ್ಲಿ ತಲೆಯನ್ನು ಬಾಚಬಾರ್ದು. ಹಾಗೆ ಶ್ರಾವಣ ಮಾಸದಲ್ಲಿ ಯಾರು ಹೆಣ್ಣು ಮಕ್ಕಳು ಬಾಧೆ ಬೀಳಬಾರದು. ಹಾಗೆ ಮಾಡಿದರೆ ಆ ಮನೆಯಲ್ಲಿ ದರಿದ್ರ ವಕ್ರಿಸಿಕೊಳ್ಳುತ್ತೆ. ಹಾಗೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಗ್ನಗ್ತಾ ಇರ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಅನುಗ್ರಹಿಸುತ್ತಾಳೆ. ಹೆಣ್ಣು ಮಕ್ಕಳಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಅಂತ ದೊಡ್ಡವರು ಹೇಳ್ತಿರ್ತಾರೆ. ಅದೇ ವಿಧವಾಗಿ ಶ್ರಾವಣ ಮಾಸದಲ್ಲಿ ಗಂಡು ಮಕ್ಕಳು ಕೂಡ ಉರ್ದಾರ ಇಲ್ಲದೆ ಹೊರ ಹೋಗಬಾರ್ದು. ಹಾಗೆ ಶ್ರಾವಣ ಮಾಸದಲ್ಲಿ ಬೆಳಗ್ಗೆ 6 ಒಳಗೆ ರಂಗೋಲಿ ಹಾಕಿ ಮನೆಯೊಳಗೆ ಲಕ್ಷ್ಮೀ ದೇವಿನ ಕರ್ಕೊಳ್ಬೇಕು. ಶ್ರಾವಣ ಮಾಸದಲ್ಲಿ ಮಾಂಸ ಸೇವಿಸಬಾರದು, ಹಾಗೆ ಕೆಟ್ಟ ಮಾತುಗಳನ್ನು ಕೂಡ ಆಡಬಾರ್ದು. ಈ ಶ್ರಾವಣ ಮಾಸದಲ್ಲಿ ನಮ್ಮ ಮನೆಯಿಂದ ಉಪ್ಪು ಕೊಡಬಾರದು. ಬೇರೆಯವರಿಗೆ ಕೊಟ್ಟರೆ ನಮ್ಮ ಮನೆಗೆ ಕಷ್ಟಗಳು ಬರುತ್ತೆ. ಈ ಮಾಸದಲ್ಲಿ ಮಂಗಳವಾರ, ಶುಕ್ರವಾರ ದಿನ ನೀವು ಯಾರಿಗೂ ದುಡ್ಡು ಕೊಡಬಾರ್ದು. ಹಾಗೆ ದುಡ್ಡನ್ನು ಕೂಡ ನೀವು ಸಾಲವಾಗಿ ತಗೊಳ್ಬಾರ್ದು. ಹಾಗಾದರೆ ಶ್ರಾವಣ ಮಾಸದಲ್ಲಿ ಯಾವಾಗ ಯಾವ ರೀತಿ ಇರಬೇಕು ಅಂತ ಗೊತ್ತಾಯ್ತಲ್ವಾ? ಅದೇ ತರಹ ಇತ್ತು. ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.